ಸರ್ ನಮಸ್ಕಾರ ಸರ್. ಯಾರು ನೀನು? ಸರ್ ಸಂತೋಷ್ ಅಮ್ಮ, ಬೆಂಗಳೂರಿಂದ ಸರ್. ಏನು ಆಕ್ಚುಲಿ ಕರೆಕ್ಟ್ ಆಗಿ ಹೇಳು ಕತೆ, ಸತ್ಯ ಸತ್ಯ ಕತೆ ಏನು ಅಂತ ಹೇಳು. ಸರ್ ಅವ್ರ ತಂದೆ ಬ್ರಾಹ್ಮ. ಯಾರ ತಂದೆ? ಅವರು ಸೆಕ್ಯೂರಿಟಿ ಕೆಲಸ, ನಾನ್ ಫ್ಯಾಕ್ಟರಿಯಲ್ಲಿ ಕೆಲಸ, ನಾನ್ ಡ್ರೈವರ್ ಸರ್ ಕೆಲಸದಲ್ಲಿ. ಯಾರು? ನಮ್ ಫ್ಯಾಕ್ಟ್ರಿ, ನಾನು ಡ್ರೈವರ್ ಕೆಲಸ ಮಾಡೋ ಸರ್. ನಮ್ ಫ್ಯಾಕ್ಟ್ರಿಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು, ಜಸ್ಟ್ ನೈಟ್ ಶಿಫ್ಟ್ ಮಾತ್ರ ಅವ್ರು ಮಾಡ್ತಾ ಇದ್ರು ಜಾಸ್ತಿ. ಅವ್ರಿಗೆ ಇಬ್ರು ಮಕ್ಕಳು ಸರ್. ಅವನು ಕೆಲ್ಸಕ್ಕೆ ಹೋಗ್ಲಿ ಅಂದ್ಬಿಟ್ಟು ಅವ್ರಿಗೆ ಒಂದು ಗಾಡಿ ಕೊಡ್ತಿದ್ರು ಇವರು. ಇವನು ಬೇರೆ ಬೇರೆ ಸವಾಸ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಆಡಿ ಸಾಲ ಜಾಸ್ತಿ ಮಾಡ್ಕೊಂಬಿಟ, ಸಾಲ ಜಾಸ್ತಿ ಮಾಡಿ ಗಾಡಿನೂ ಸೇಲ್ ಮಾಡ್ಬಿಟ. ಅದು ಮನೇಲಿ ತಂದೆ ತಾಯಿ ಕೇಳಿದಕ್ಕೆ ತಮ್ ರೀಸನ್ ಏನನ್ನ ಕೊಡ್ತಾ ಇದ್ದ. ಅದ್ ಲಾಸ್ಟ್ ಕೊನೆಯಲ್ಲಿ ಗೊತ್ತಾಗಿ ಸಾಲ ಎಲ್ಲೆಲ್ಲಿ ಮಾಡ್ಕೊಂಡಿದ್ನ ಅವರೆಲ್ಲ ಮನೆ ಹತ್ರ ಬಂದು ಸಾಲ ಕೇಳ್ಬೇಕಾರೆ ಹಿಂಗೆಲ್ಲ ನಿಮ್ ಮಗ ಹಿಂಗ್ ಮಾಡ್ಕೊಂಡಾಗ ಅಂದಾಗ ಇಲ್ಲಿ ಮಗನ್ಗೂ ಮನೆಯಲ್ಲಿ ಗಲಾಟೆ ತುಂಬಾ ಜಾಸ್ತಿ ಆಯ್ತು. ಜಾಸ್ತಿ ಆಗಿ ಆ ಅಕ್ಕ ಪಕ್ಕದವರೆಲ್ಲ ನೋಡಿ ಅವಮಾನಾಗಿ ಪಾಪ ಅಪ್ಪ ಹಂಗಿಂಗ್ ಮಾಡ್ಕೊಂಬಿಟ್ಟ. ನಿಜ ಇದು? ಎಲ್ಲಿ ಇದು? ಹಲೋ, ಮನೇಲೆ ಮಾಡ್ಕೊಂಡೇನ ಹ್ಯಾಂಗಿಂಗ್? ಮನೇಲೇ ಸರ್. ಇವಾಗ ಬರ್ತಾ ಇಲ್ವಾ ಅವ್ನ ಕೆಲ್ಸಕ್ಕೆ? ಯಾರು ಸರ್? ಆ ವ್ಯಕ್ತಿ ಪಾಪ ಅಂದ್ರೆಬಿಟ್ರಲ್ಲ. ಓಯ್ಯೋ ಅಯ್ಯೋ, ನೋಡಿ ಏನಾಯ್ತು ಮಗ? ಏನಂದ ಇವಾಗ ಮಗ ಅಷ್ಟು ಏನ್ ಮಾಡ್ತಾನೆ ಸರ್? ಅವನು ಉಡಾಕೆ ನನಗೆ ಇನ್ನೊಬ್ಬ ನೈಟ್ ಡೇ ಶಿಫ್ಟ್ ಒಬ್ರು ಗಾರ್ಡ್ ಬರ್ತಾರೆ ಸರ್, ಅವ್ರು ಹೇಳಿದ್ದು ಈ ತರ ಅಪ್ಪ ಸತ್ತೋಗ್ಬಿಟ್ಟ ಅಂತ. ತುಂಬಾ ಒಳ್ಳೆ ವ್ಯಕ್ತಿ. ಆರಂಭ ಕಣ, ನೆಗ್ಲೆಕ್ಟ್ ಮಾಡಿದ್ರೆ ದಿನಕ್ಕೊಂದು ಊರಿಗೊಂದು ಕಲ್ಲಿ ಗಲ್ಲಿಗೊಂದು ಕೇರಿಗೊಂದು ಮನೆಗೊಂದು ಆಗೋ ಸಂಭವಗಳಿದೆಯೋ? ಅಲ್ಲ ಸರ್, ಮಗ ಮಾಡೋ, ಕೆಲವು ಮನೇಲಿ ಮಗ ಮಾಡ್ತಾನೆ, ಕೆಲವು ಮನೇಲಿ ತಂದೆ ಮಾಡ್ತಾನೆ, ಕೆಲವು ಮನೇಲಿ ತಾಯಿ ಮಾಡ್ತಾ ಇದಾರೆ, ಕೆಲವು ಮನೇಲಿ ಹೆಣ್ಮಕ್ಳು ಮಾಡ್ತಾ ಇದಾರೆ, ಕೆಲವು ಮನೇಲಿ ಸೊಸೆ ಮಾಡ್ತಾ ಇದಾರೆ, ಕೆಲವು ಮನೇಲಿ ಕೆಲಸದವ್ರು ಮಾಡ್ತಾ ಇದಾರೆ, ಫ್ಯಾಕ್ಟ್ರಿಗಳಲ್ಲಿ ಬಾಸ್ಗಳು ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ಸ್ ಮಾಡ್ತಾ ಇದಾರೆ, ದೇವಗುಲದಲ್ಲಿ ಪುರೋಹಿತರು ಮಾಡ್ತಾ ಇದಾರೆ. ಇದು ಇದು ರೋಗ, ಮೂಲಕ್ಕೆ ಬೆಂಕಿ ಹಚ್ಚಬೇಕು ನಾವು. ಎಷ್ಟು ಜನಾನ ಅಂತ ನೀನ್ ಮನೆ ಮನೆ ಕಾಪಾಡಕ್ ಹೋಗ್ತೀಯಾ? ಈ ಮೂಲ ಹರಡ್ತಾ ಇರೋರಿಗೆಲ್ಲ. ಅಲ್ಲ ಸರ್, ಏನ್ ಗೊತ್ತಾ ಸರ್, ಬೇಜಾರಾಗಿದ್ದು ಸರ್, ತಂದೆ ಶುಗರ್ ಪೇಷಂಟ್ ಸರ್. ಇರೋ ಅದೆಲ್ಲ ಅರ್ಥ ಆಗೋಯ್ತು. ಇದು ನೀನ್ ಒಂದು ಕೇಸ್ ಬಗ್ಗೆ ಮಾತಾಡ್ತಿದ್ಯಾ? ಅಹೋರಾತ್ರ ಗಲ್ಲಿ ಗಲ್ಲಿಯಲ್ಲಿ ಮನೆ ಮನೆಯಲ್ಲಿ ಆಗ್ತಾ ಇರೋದನ್ನ ತಡೆಯೋದ್ರ ಬಗ್ಗೆ ಮಾತಾಡ್ತಾ ಇದೀನಿ. ಈಗ ನೀವು ಇನ್ನೂ ಜಾಗೃತರಾಗಿದ್ರೆ ಸುಮಾರು 9 ತಿಂಗಳಾಯ್ತಲ್ಲೋ ಇದ್ರ ಹಿಂದೆ ಬಿದ್ದು. ಯಾರು ನೆಗ್ಲೆಕ್ಟ್ ಮಾಡ್ತಾ ಬಂದ್ರು? ಇವತ್ತು ಮನೆ ಮನೆಗೂ ಬರ್ತಾ ಇದೆಯಲ್ಲೋ. ಏನಾಯ್ತು? ಏಯ್ ಮಾಡ್ಬೇಡ್ವೋ, ಇದು ಒಳ್ಳೇದಲ್ಲ ಅಂದ್ರೆ ಮನೆಯವರೆಗೂ, ಹೆಣ್ಣನಿಂದನೆವರೆಗೂ ವೀಕ್ನೆಸ್ ಇಟ್ಕೊಂಡ್ರು. ಅಯ್ಯ, ಬೇರೆಯವರಾಗಿದ್ರೆ ಬಿಟ್ ಬಿಡ್ತಾರೆ ಅಂತ ಅನ್ಕೊಂಡ್ರು, ಅವ್ರ ಹತ್ರ ಬಿಡ್ಲಿಲ್ಲ. ಇದನ್ನ ಖಂಡಿಸ್ಬೇಕು, ದಂಡಿಸ್ಬೇಕು. ಇದು ಇಂತ ಹೆಣಗಳ ಮೇಲೆ ವ್ಯಾಪಾರ ಮಾಡುವಂತ ಬದುಕು ಏನಕ್ಕೆ ಬೇಕು? ಏ, ಮನುಷ್ಯ ಮನುಷ್ಯನನ್ನ ಕಿತ್ತು ತಿನ್ನುವ ಕಾಲ ಇತ್ತು. ಅದನ್ನ ಅಸುರರು ಅದನ್ನ ಸದೆಬಡದ ನಮ್ಮ ಭೀಮ, ಹಿಡಿಂಬಾಸುರನನ್ನು ಕೊಂದ, ಬಕಾಸುರನನ್ನು ಕೊಂದ, ಕೀಚಕನನ್ನು ಕೊಂದ, ದುರ್ಯೋಧನನ್ನು ಕೊಂದ. ಇದು ಇದು ಅದಕ್ಕಿಂತ ಕ್ರೌರಿ ಆಗೋಯ್ತಲ್ಲೋ. ಹೆಣಗಳ ಮೇಲೆ ಉತ್ಸವ ಮಾಡ್ಕೋತಾ ಇದಾರೆ ಇವರು. ಒಂದು ಸಂಸಾರನೇ ನಾಶ ಆಗೋಯ್ತಲ್ಲ ಸರ್. ಆಗೋಯ್ತು. ಅವನು ಅವನಿಗೆ ಬುದ್ಧಿನೇ ಇಲ್ವಲ್ಲೋ ಅಂತ ಚಟ ನಟ ನಟಿಯರು ಎಷ್ಟು ಜನ ಕರ್ನಾಟಕದಲ್ಲಿ. ಈ ಫಿಲಂ ಫೀಲ್ಡ್ ಯಾಕೋ ಕೇಳ್ತಾ ಇಲ್ಲ. ಫಿಲಂ ಫೀಲ್ಡ್, ನಮ್ಮ ಫಿಲಂ ಫೀಲ್ಡ್ಗೆ, ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ಅವಮಾನ ಅಂತ ಯಾಕೋ ಇದನ್ನ ಬಹಿಷ್ಕಾರ ಮಾಡ್ತಾ ಇಲ್ಲ. ಅಭಿಮಾನ ಇರಬೇಕು ಸರ್, ಅಂದ ಅಭಿಮಾನ. ಅಭಿಮಾನ ಸೈಡ್ ಗಿಡೋ. ಇವ್ರ ಮೂಲ ಇವ್ರಿಗೇನಾಗಿದೆ? ಇವ್ರಿಗೆ ಮಾನವೀಯತೆ ಏನಾಗಿದೆ? ಇನ್ನೊಬ್ಬ ನಟ ಒಬ್ಬ ಬರಿತಾನೆ, ಒಳ್ಳೇದನ್ನ ಫಾಲೋ ಮಾಡದೇ ಇರೋರು ಕೆಟ್ಟದನ್ನ ಮಾಡ್ತಾರ. ಕತ್ತೆ ಕಾಯಕ ಇರೋದು, ಕೆಟ್ಟದ ಯಾಕೆ ಮಾಡ್ಬೇಕು? ನೀನು ಒಳ್ಳೇದನ್ನ ಹೇಳ್ತಾ ಇರೋ ಮಾಡಿದ್ರೆ ಮಾಡ್ಲಿ, ಬಿಟ್ರೆ ಬಿಡ್ಲಿ, ಕೆಟ್ಟದನ್ನ ಯಾಕೆ ಹೇಳಕ್ ಹೋಗ್ತೀಯಾ? ಹೌದು ಸರ್. ಒಳ್ಳೇದನ್ನ ನೀನು ಫಾಲೋ ಮಾಡ್ಲಿಲ್ಲ ಅಂತ ಕೆಟ್ಟದ ಹೇಳ್ತೀಯನೋ? ನೀನು ನಾಚಿಕೆ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಕೊಡೋದಕ್ಕೆ ನಿಮ್ಗೆಲ್ಲ? ಒಂದು ತಡಿಯೋಕೆ ಯೋಗ್ಯತೆ ಇದ್ರೆ ಈ ಬೆನ್ನಿಂದ ನಿಂತ್ಕೋತೀರ ನೀವು? ಹೌದು ಸರ್. ತಾವಿಗೆ ಯಾರೋ, ಇವ್ರೇನು ಅಂತಸ್ತು ಮೇಲೆ ಅಂತಸ್ತುಗಳು ಕಟ್ಕೊಂಡು, ಕಾರುಗಳ ಮೇಲೆ ಕಾರುಗಳು ಇಟ್ಕೊಂಡು,
ಸುಖವಾಗಿ ಬದುಕ್ತಾ ಇದ್ರೆ ಬಡವರು ಬದುಕೋಕ ಬಿಡದಷ್ಟು ಅವ್ರ ಮೇಲೆ ಈ ಮೀನುಗಳು ಹಿಡಿದಂಗೆ ಬಲೆಗಳು ಹಾಕಿ ಹಿಡಿತಾ ಇದ್ರೆ ಈ ಮೀನ್ದೇ ತಪ್ಪಂತೆ. ಇದನ್ನ ಅಪ್ಯಾಕ್ಸೈಡ್ ಪಾಲಿಸಿ ಅಂತ ಕರಿತಿದ್ರು ಆಫ್ರಿಕಾದಲ್ಲಿ ಬ್ರಿಟಿಷಿಂಗ್ ಮಾಡಿ. ಅಪ್ಯಾಕ್ಸೈಡ್ ಪಾಲಿಸಿ ಏನಂದ್ರೆ, ಬ್ರಿಟಿಷ್ ಏನಾದ್ರೂ ಕಾರ್ ಎತ್ಕೊಂಡೋಗಿ ಫುಟ್ಪಾತ್ ಅಲ್ಲಿರೋ ಪಾಪ ನೀಗ್ರೋಗೆ ಗುದ್ದಿದ್ರು, ನೀಗ್ರೋನೇ ಅರೆಸ್ಟ್ ಮಾಡೋರು, ಯಾಕೋ ಫುಟ್ಪಾತ್ ಅಲ್ಲಿ ನಡೀತಿದ್ದೆ ಅಡ್ಡ ಯಾಕೆ ನಿಂತೆ ಅಂತ. ಹಂಗಾಗೋಗಿದೆ, ಇವನ ಆಡ್ ಮಾಡೋದ್ ತಪ್ಪಿಲ್ವಂತೆ, ಜನ ಆಡೋದ್ ತಪ್ಪಂತೆ, ನಾಚಿಕೆ ಗೇಡು ಇವನಿಗೆ. ಕತ್ತೆಗೆ ಬಂದಂಗೆ ವಯಸ್ಸು ಬಂದಿಲ್ಲ, ಬುದ್ಧಿ ಇಲ್ಲ, ಜೂಜಾಡೋದ್ ತಪ್ಪು ಅಂತ ಗೊತ್ತಿಲ್ಲ ಅವನಿಗೆ. ಅದಲ್ದೆ ತನ್ನ ಮಕ್ಕಳ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಹಣೆ ಮೇಲೆ ಚಪ್ಪಲಿ ಇಟ್ಬಿಟ್ಟು ಅವಮಾನ ಮಾಡೋ ಅಂತ ನಾಚಿಕೆ ಗೇಡು. ನೀನ್ ಮಾಡ್ತಿಲ್ಲ ಅಂತ ಕೈ ಎತ್ತೋದಕ್ಕೆ ಮಾಡ್ಬೇಡ್ರ ಅಂತ ಹೇಳಿದ್ಯಾನ ನೀನು? ಓಕೆ, ಮಾಡಿ ಅಂತ ಹೇಳದೆ ಇದ್ರೆ ಮಾಡಬೇಡಿ ಅಂತಂದ್ರೆ ಹೇಳ್ಬೇಕಾಗಿತ್ತಲ್ಲ ನೀನು. ಹೌದು ಸರ್, ಇವಾಗ ಮಗ ಮಾಡಿ ತಪ್ಪಿಗೆ ಸಂಸಾರನೇ ಕುಲ್ಗೆಟ್ ಹೋಗ್ಬಿಡ್ತಲ್ಲ. ಹೋಗಿ ಅವ್ರು ಯಾರು ಆಡು ಅಂತಾರ ಅವ್ರ ಮನೆಗಳ ಮುಂದೆ ಕುತ್ಕೊಳಕ್ ಕೇಳು, ಕೇಸ್ ಹಾಕೋ ಕೇಳು. ನಮ್ಮ ತಂದೆಯ ಸಾವಿಗೆ ಈ ಜೂಜಾಟನೇ ಕಾರಣ, ನಮ್ ದುಡ್ಡು ನಮಗ್ ಮರಳಿ ನಮ್ ಮನೇನ ಉಳಿಸಿ, ಇದು ನಮಗ್ ಗೊತ್ತಿಲ್ಲದೆ ಆಗಿರೋದು. ಇದು ಇದು ಕೆಟ್ಟ ಕೆಟ್ಟ ಆಡುಗಳು ಕೊಟ್ಟು ಹಣ ಗೆಲ್ಲಿ ಹಣ ಗೆಲ್ಲಿ ಅಂತ ಆಡ್ ಕೊಟ್ಬಿಟ್ಟು ಹಣ ಸೋಲ್ತಾ ಇದೀವಿ ನಾವು. ಇದು ಸೋಲೋದಕ್ಕೆ ಸೋಲಿ ಅಂತ ಎಲ್ಲ ಹೇಳಿದಾರ ಅವರು? ಹೌದು ಸರ್, ಇಲ್ಲೂ ಹೇಳಿಲ್ಲ. ಕೋರ್ಟ್ಗೆ ಹೋಗಿ ಕೇಳು, ಏನಾಗಲ್ಲ. ಇವತ್ತು ಯಾವ್ದೋ ಒಂದು ಕತೆ ತರ ಹೇಳ್ತಾ ಇದೀಯಾ, ಮುಂದೆ ಇವರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇದು ಮನೆ ಮನೆ ಕತೆ ಆಗತ್ತೆ, ಕರೋನಾಗಿಂತ ಕ್ರೂರವಾಗತ್ತೆ. ಇಲ್ಲ, ಇದು ಕತೆ ಅಲ್ಲ ಸರ್, ನಿಜವಾಗ್ಲೂ ನಡೆದಿರೋದು ಅಲ್ವೋ. ಕರೋನಾಗಿಂತ ಕ್ರೂರ ಆಗತ್ತೆ ಇದು. ಮನೆ ಮನೆ ಕತೆ ಅಂದ್ರೆ ಮನೆ ಮನೆಯಲ್ಲೂ ಹಿಂಗಾಗತ್ತೆ ಅಂತ ಹೇಳಿದ್ದು. ಕರೋನಾ ಆದ್ರೂ ಇಷ್ಟು ಜನ ಬಲಿ ತೆಗೆದುಕೊಳ್ಳಿಲ್ಲ. ಈ ಬೌತ್ ಇದು ತುಂಬಾ ಕೆಟ್ಟ ವ್ಯಾಧಿ ಇದು. ಮತ್ತೆ ಬುದ್ಧಿ ಯಾವಾಗ ಕಲಿತಾರೆ? ಸಿಂಗಾಪುರ್ ಅಲ್ಲಿ ಹಿಂಗಾಗಿದ್ರೆ ಇದು ಕ್ಷಮಿಸಲಾರದ ಅಪರಾಧ ಅಂತ ಜೀವನ ಪರ್ಯಂತ ಜೀವಾವಧಿ ಆಗ್ತಿದ್ರು, ಇಲ್ಲಾಂದ್ರೆ ಇದಕ್ಕೆ ದೊಡ್ಡ ದಂಡನೆ. ಏಯ್ ಸರ್, ಇನ್ನೊಂದು ಸರ್, ಮಗ ಮಾಡಿದ ತಪ್ಪಿಗೆ ತಂದೆ ಸ್ಟೇಜ್ ಹೋಗ್ಬಾರ್ದು ಅದೇ ಹೇಳ್ತಾ ಇದೀಯಾ. ನಾವಿವತ್ತು ಮುಂದೆ ಆಗೋ ಅನಾಹುತನ ಅವಾಯ್ಡ್ ಮಾಡ್ಬೇಕು. ಇವರು ಮಗ ಮಾಡಿದ ತಪ್ಪು, ತಂದೆ ಮಾಡಿದ ತಪ್ಪಲ್ಲ, ಆತ್ಮಹತ್ಯೆನ ಇವರು ಅಡ್ಡ ಹಾಕೋತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಆ ಅಪ್ಪನಿಗೆ ಬುದ್ಧಿ ಹೇಳೋರು ಇರ್ಲಿಲ್ಲ. ಇದು ನಾವು ಮುಂದೆ ಆಗೋ ಅನಾಹುತಗಳನ್ನು ತಡಿಬೇಕು. ಇದನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಜನಕ್ಕೆ ಅರ್ಥ ಆಗ್ಲಿ. ಆಯ್ತಾ? ಸರಿ, ಆಯ್ತು ಸರ್, ಸರಿ ಸರ್. ಯಾರು ನಿನ್ನ ಹೆಸರೇನ? ಸಂತೋಷ್ ಸರ್. ಓಕೆ, ಒಳ್ಳೇದಾಗ್ಲಿನಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಅಟ್ಲೀಸ್ಟ್ ಹಿತ ಬಯಸಿ ನೀನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ದೆ. ಆಕ್ಚುಲಿ ಫೋನ್ಗಳಲ್ಲೇ ಆಸಕ್ತಿ ಇಲ್ಲ ಅಹೋರಾತ್ರನಿಗೆ. ಏನ ಇದು ಘೋರ ಕಣ್ಣೀರು ಬರೆಸೋ ಘಟನೆ ಇದು. ಓಕೆ, ಹೌದು ಸರ್. ಅಟ್ಲೀಸ್ಟ್ ಒಂದ್ 10 ಜನ ತಿಳ್ಕೊಂಡ್ಲಿ ಸರ್, ಕೇಳಿಸ್ಕೊಂಡು ಸರ್. ಇದ್ರಿಂದ ನಾವು ಮಕ್ಕಳು ಮಾಡ್ತಿರೋ ತಪ್ಪಿಗೆ ತಂದೆ ತಾಯಿ ಅವ್ರಿಗೇನು ಗೊತ್ತಿರಲ್ಲ ಸರ್. ಏನ ಮಾಡಬಾರ್ದು ಅಹೋರಾತ್ರ, ನಿನ್ನ ಮುಗಿಸ್ಬಿಡ್ತೀನಿ, ಕೊಂದು ಬಿಡ್ತೀನಿ, ಅವಾಚ್ಯ ಶಬ್ದಗಳೆಲ್ಲ ಬಳಸಿದ್ರು. ಅದ್ ತಡ್ಕೊಂಡ್ರೆ ಹೆಣ್ಣು ಮಕ್ಕಳ ತಂಟೆಗೆ ಬರ್ತಾರೆ. ಇದು ಘೋರವಾಗಿ ಇದು ಒಳ್ಳೆ ಸಹಿಸಲಾರದ ತಪ್ಪೋದು. ಅಹೋರಾತ್ರ ಕ್ಷಮಿಸೋದಿಲ್ಲ. ಅಹೋರಾತ್ರನನ್ನ ಬೈದು ಬದುಕೊಂಬಿಡಿ ನೀವು. ಅಹೋರಾತ್ರನ ಮಕ್ಕಳಾಗ್ಲಿ, ಕರ್ನಾಟಕದ ಯಾವುದೇ ಹೆಣ್ಣು ಮಕ್ಕಳಾಗ್ಲಿ, ಅವ್ರ ತಂಟೆಗೆ ಬಂದ್ರೆ ನಿಮ್ಮನ್ನ ಬಿಡೋದಿಲ್ಲ. ಅವ್ರ ಹತ್ರ ನಿಮ್ಮನ್ನ ಕಾನೂನು ಮೆಟ್ಟಿಲ್ ಹತ್ತಿಸ್ತಾನೆ, ಕಾನೂನು ರೀತಿಯ ಜನಗಳ ಮುಂದೆ ತಲೆ ಬಾಗುವಂಗ್ ಮಾಡ್ತಾನೆ. ಅಷ್ಟು ಈಸಿ ಆಗಿ ತಗೋಬೇಡಿ. ತುಂಬಾ ಮಾತಾಡೋಣ ಅನ್ಕೊಂಡೆ ಸರ್, ಬಟ್ ಏನಂದ್ರೆ ಫಸ್ಟ್ ಟೈಮ್ ಮೆಸೇಜ್ ಮಾಡಿದ ತಕ್ಷಣ ರಿಟರ್ನ್ ಕಾಲ್ ಮಾಡಿ ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಸರ್. ಮತ್ತೆ ಈ ಘಟನೆಯಿಂದ ಮಾತಾಡೋಕೆ ಆಗ್ತಾ ಇಲ್ಲ ನನ್ಗೆ. ತುಂಬಾ ಬಡ ಕುಟುಂಬ ಹಿಂಗಾಯ್ತಲ್ವಾ, ಏನ್ ಮಾತಾಡ್ಬೇಕು ಅಂತಾನೆ ಸರ್. ನಿಮ್ಮನ್ನ ಹೊಗಳೋದಾಗ್ಲಿ, ನಿಮ್ ಮಾಡ್ತಿರೋ ಕೆಲ್ಸಕ್ಕೆ ಹೋಗ್ಲಿ, ಪ್ರಶ್ನೆ ಒಂದು ನಾವು ತಿಳಿದೋ ತಿಳಿದಿರೋ ಆಗಿರೋ ಘಟನೆಗೆ ಒಂದು ಸಂಸಾರನೇ ಸರ್ವನಾಶ ಆಗ್ಬಿಡ್ತಲ್ಲ ಸರ್. ಇವಾಗ ಅಕ್ಕಪಕ್ಕದ ಮಗನಿಂದ ತಂದೆ ಹಿಂಗಾಯ್ತು ಅಂತ ಇವನ್ಗೂ ಕಳಂಕ. ಅವನು ಬದುಕೋಕೆ ಬಿಡಲ್ಲ ಇವಾಗ ಸಮಾಜ. ಇವನ್ ತಂದೆ ಕೊಂಡವನು ಅಂತಾನೆ ಬದುಕ್ತಾರೆ. ಅದೇ ಇದೇ ಸಮಾಜ, ಮೂಲ ನಡೆಯಲ್ಲ. ನಿನ್ನೆ ಯಾವನು ತಲೆ ಕೆಟ್ಟವನು ಮೆಸೇಜ್ ಹಾಕ್ತಾನೆ, ತಲೆ ಕೆಟ್ಟಿದೆ ಅವನಿಗೆ. ಸರ್ ಆಡೋರು ತಪ್ಪಲ್ವೇ ಸರ್, ಅವನು ಏನೋ ಹೊಟ್ಟೆಪಾಡಿಗೆ ಜಾಹೀರಾತು ಮಾಡ್ಕೊಂಡಿದ್ದಾನೆ, ಅವನಿಂದ ಯಾಕೆ ಬಿದ್ದ? ಯಾವನಿಂದನೂ ಬಿದ್ದಿಲ್ಲ ಅವ್ರ ಹತ್ರ. ಯಾರ್ಯಾರು ಜಾಹೀರಾತು ಕೊಟ್ಟಿದಾರ ಅವರೆಲ್ಲರಿಂದ ಆ ತಪ್ಪದು. ಪ್ರಚೋದನೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಸತ್ತೋಗಿದೆಯಾ ಇವ್ರಿಗೆ? ಏ ಭಾರತ ರತ್ನದಂತಹ ಪವಿತ್ರ ಪ್ರಶಸ್ತಿನೋ
ಮಹಾತ್ಮ ಗಾಂಧಿಗೆ ಕೊಡ್ಲಿಲ್ವಲ್ಲೋ, ಭಗತ್ ಸಿಂಗ್ ಸಿಗ್ಲಿಲ್ವಲ್ಲೋ, ಇಂಥ ಮಹಾ ಇಂಥ ಪಾಪಿಗಳಿಗೆ ಸಿಕ್ಕಿ ಏನೋ ಒಳ್ಳೆ ಗ್ರೇಟು ಅನ್ಕೊಂಡು ನಾವೆಲ್ಲ ಪೂಜಿಸ್ತಾ ಇದ್ರೆ ತಲೆಮಾರುಗಳಿಗಾಗುವಷ್ಟು ಐಶ್ವರ್ಯ ಇದ್ರು ರೋಡ್ಗಿಳಿದು ಜೂಜಾಡಿಸ್ತಾ ಇದಾರಲ್ಲೋ, ಭಾರತ ರತ್ನ ಭಾರತಾಂಬೆಗೆ ಎಷ್ಟು ಬೇಜಾರಾಗುತ್ತೋ. ನಿಮ್ ಬಗ್ಗೆ ಅವಳೇನೋ ಮಾತಾಡ್ಬೇಕ ನಂಗೆ ತುಂಬಾ ಬೇಜಾರಾಯ್ತು. ಕನ್ನಡ ಭಾಷೆ ಎಷ್ಟು ದೊಡ್ಡ ಪವಿತ್ರ ಸರ್, ಎಷ್ಟೆಷ್ಟು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕಟ್ಟಿ ಬೆಳೆಸಿದ್ದಾರೆ ಸರ್. ಅಂತ ಭಾಷೆನ ಮಾತಾಡ್ಬಿಟ್ಟು ವರದಿ ಜಾರಿಗೆ ಬರಲಿ ಅಂತ ರಸ್ತೆಗೆ ಇಳಿದು ಹೋರಾಡಿದಂತಹ ಚಿತ್ರರಂಗ ಇದು, ಅಷ್ಟು ಪವಿತ್ರ ಚಿತ್ರರಂಗ. ಇವತ್ತು ಬೀದಿಗಿಳಿದು ಬಕಾಸುರ ತರ ಜೂಜಾಡಿಸ್ತಾ ಇರೋದ್ ನೋಡಿದ್ರೆ ನಾಚಿಕೆ ಆಗತ್ತೋ. ಅಂದು ಗೋಕಾಕ್ ವರದಿ ಜಾರಿಗೆ ಬರೋದ ಕಾರಣನೇ ಚಿತ್ರರಂಗ. ಆದ್ರೆ ಇವತ್ತು ಅದೇ ಚಿತ್ರರಂಗ ಇವತ್ತು ದುರ್ಯೋಧನರಾಗಿ ಕೂತಿದಾರಲ್ಲ ಇವರು. ಒಬ್ಬ ಏನದು ಏನು ವೀರಾವೇಶಗಳು ತೆರೆ ಮೇಲೆ ತೆರೆ ಹಿಂದೆ ಆಗ್ತಾರ ಅನಾಹುತಾನ, ಒಂದು ದನಿ ಇಲ್ವಲ್ಲ ಇವ್ರ ಬಾಯಿಗಳಲ್ಲಿ. ಇದು ತಪ್ಪು, ಇದು ನಮ್ಮ ಮನೆ ಹುಡುಗ ಮಾಡಿದ್ರೆ ಇದು ತಪ್ಪು, ಅವನಿಗೆ ಬುದ್ಧಿ ಇಲ್ಲ, ನಾಚಿಕೆ ಇಲ್ಲ, ಅವನ ಕತ್ತೆ ಕಾಯ್ಬೇಕು, ಅವನು ಆ ಹುಡುಗಿಗೂ ಬುದ್ಧಿ ಇಲ್ಲ, ಇವನಿಂದ ಎಲ್ಲರೂ ಆಳಗೋಗ್ತಾ ಇದಾರೆ ಅಂತ ಹೇಳಕ್ ಏನಾಗಿದೆಯೋ. ಗಂಡಸ್ತನ ಇರ್ಬೇಕು. ಹೌದು ಸರ್, ನಿಜವಾಗ್ಲು ನನಗೆ ಮಾತಾಡಕ್ ಆಗ್ತಾ ಇಲ್ಲ ಸರ್. ನಿಜವಾಗ್ಲು ಈ ಘಟನೆಯಿಂದ ಬೇಜಾರಾಗಿ ಶೇರ್ ಮಾಡ್ಕೊಳ ನಿಮ್ ಹತ್ರ, ನಮ್ಮಿಂದ ನಾಲ್ಕು ಜನ ತಿಳ್ಕೊಂಡ್ಲಿ ಅಂದ್ಬಿಟ್ಟು ನಿಮ್ಗೆ ಸಂತೋಷ ಫೋನ್ ಮಾಡಿದೆ ಸರ್. ಕರ್ನಾಟಕದ ಉಸಿರು ರೈತರು, ಕರ್ನಾಟಕದ ಉಸಿರು ಗಡಿ ಕಾಯುವ ಸೈನಿಕರು ಅಷ್ಟೇ ಅಲ್ಲ, ಕರ್ಣಾಟಕದ ಉಸಿರು ನೀವೆಲ್ಲ ಚಾಲಕರು ಕಣ. ನೀವು ನಿಂತೋದ್ರೆ ಕರ್ನಾಟಕ ನಿಂತೋಗುತ್ತೋ? ನೀವು ಚಾಲಕರು, ಅದಕ್ಕೆ ನೀವು ಸಾಮಾನ್ಯ ಜನ ಬಡತನ ಅವತ್ತಿನ ಸಂಬಳ ಅವತ್ತಿಂದ್ರು ನೀವೆಲ್ಲ ಅಹೋರಾತ್ರನಿಗೆ ಪೂಜ್ಯ ಸ್ಥಾನದಲ್ಲಿದ್ದೀರಿ ನೋಡು. ನಿನಗಿರೋ ಆ ಸಂವೇದನೆ ಅವ್ರಿಗಿಲ್ವಲ್ಲೋ. ಏ ನೀನ್ ಸಂತೋಷ, ನೀನ್ ಕಷ್ಟದಲ್ಲಿ ಇರ್ತೀಯ, ಸಾಲ ಇದೆಯೋ ಇಲ್ವೋ ನಿನ್ಗೆ? ಹತ್ತು ಕೋಟಿ ಕೊಟ್ರೆ ಜೂಜಾಡಿಸ್ತೀನ ಸರ್? ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಪ್ರೊಫೆಷನಲ್ ಕುರಿಯರ್ ಕೆಲಸ ಮಾಡುವಾಗ 2.5 ಸಾವಿರ ಸಂಬಳ ಸರ್. ನಮ್ ತಂದೆ 1 ವರ್ಷ ಏನ್ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ. ನಿನ್ಗೆ 10 ಕೋಟಿ ರೂಪಾಯಿ ಕೊಟ್ರೆ ಪ್ರಾಮಾಣಿಕವಾಗಿ ಹೇಳು, ನಿಮ್ ತಾಯಿ ಹಣೆಗೂ ಹೇಳು, ನೀನು ಈ ರೀತಿ ಜೂಜಾಡಿಸ್ತೀಯ? ಇಲ್ಲ ಸರ್. ಏ ಮುಟ್ಕೊಂಡು ಹೇಳು ಸರ್, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದೀನಿ. ದುಡ್ದು ಕಷ್ಟಪಟ್ಟು ಇನ್ನೂ ಒಂದು 24 hours 20 hours ಕಷ್ಟಪಟ್ಟು ದುಡಿಯೋಣ. ದುಡ್ದು ಬೇಕಾದ್ರೆ 10 ಕೋಟಿ ಬರೋದ್ ಸರ್. ನಿನಗಿರೋ ಈ ಪರಿಜ್ಞಾನ ಆ ಪಾಪಿಗಳಿಗಿಲ್ವಲ್ಲೋ. ಥೂ, ಅವರು ಇವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ, ಅವರು ಬದುಕಿ ಸತ್ತಿದಾರೋ? ಅಲ್ಲ ಸರ್, ನಂದು ಏನ್ ನೋವು ಸರ್, ಪ್ರಯೋಜನ ಏನಿದೆ ಸರ್? ಮಗ ಕಲ್ಸ್ಬಿಡ್ಬೇಕಾಯ್ತು ಸರ್. ಏನ್ ಮಾಡಿದ್ರು ಕೇಸ್ ಬಗ್ಗೆ ಮಾತಾಡ್ತಿದ್ಯಾ? ನಾಳೆ ನಿನ್ನ ಸುತ್ತಮುತ್ತಲು ಆಗೋ ಘಟನೆಗಳು ಇವು. ನಾವು ನೀವು ನೀನು ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡು. ಓಕೆ, ಭಗವಂತ ಕರುಣಾಮಯಿ ಕಣ, ಎಲ್ಲಾರ್ಗೂ ಊಟ ಕೊಡ್ತಾನೆ, ಸ್ವಲ್ಪ ದಿನದಲ್ಲಿ ಅವ್ರಿಗೂ ಸಮಾಧಾನ ಮಾಡ್ತಾನೆ. ನೀನು ಮುಂದೆ ಇಂತ ದಾಗದಂಗೆ ನೀವೆಲ್ಲ ಒಗ್ಗಟ್ಟಾಗಿ. ಓಕೆ ಸರಿ ಸರ್. ಒಂದ್ ಮಾತು ಸರ್, ಒಂದೇ ಒಂದ್ ಮಾತು ಸರ್, ದಯವಿಟ್ಟು ಯಾರನ್ನ ಗುರುಗಳು ಅಂದ್ರೆ ನೀವು ಆ ತರ ಹೇಳ್ಬೇಡ ಅಂತ ಹೇಳ್ಬೇಡಿ ಸರ್. ಹೋಗಲ್ಲೇ ದಯವಿಟ್ಟು, ಯಾಕಂದ್ರೆ ಸರ್ ನಿಮ್ಗೆ ಹೇಳೋಷ್ಟು ವಯಸ್ಸು ದೊಡ್ಡವನಲ್ಲ, ಅನುಭವ ದೊಡ್ಡವನಲ್ಲ ಸರ್. ಒಂದ್ ನಿಮಿಷ ಸರ್ ದಯವಿಟ್ಟು ಪ್ಲೀಸ್. ಹೂ ಅಂದ್ರೆ ಕಗ್ಗತ್ತಲು ಸರ್, ರೂ ಅಂದ್ರೆ ಅದನ್ನ ತೊಲಗಿಸೋಣ ಸರ್. ನೀವು ಗುರುಗಳು ಸಮಾಧಾನ ಇರೋರು ಸರ್. ನೀವು ಯಾರಾದ್ರೂ ನಾಳೆ ಇವನು ಯಾವ್ದಾದ್ರೂ ಹೋರಾಟದಲ್ಲಿ ಜೈಲ್ ಕೊಟ್ಟೋಗ್ತಾನೆ, ಅವಾಗ ಪಾಪ ಇವನ್ನ ಗುರು ಅಂದಿರೋರೆಲ್ಲ ಒದ್ದಾಡ್ತಾರೆ. ಸುಮ್ನೆ ಇರೋ ನೀನು ಸರ್. ಭಗತ್ ಸಿಂಗ್ ಹೋಗಿದ್ದ ಸರ್, ಅವನ್ ದೇವರು ಅವನು. ಸತ್ಯಕ್ಕೋದ್ರೆ ಸತ್ಯ ಸೋಲೋದಿಲ್ವಲ್ಲ ಸರ್ ಯಾವತ್ತು? ಇರ್ಲಿ ಬಿಡ, ನಾನು ಅಹೋರಾತ್ರ ಸಾಯುವ ತನಕ ತಪ್ಪು ಮಾಡದೆ ಸತ್ರೆ ಮಾತ್ರ ನಂತರ ನೀವು ಗುರು ಅನ್ನಿ, ಅಲ್ಲಿವರೆಗೂ ಬಿಟ್ಬಿಡಿ. ಓಕೆ, ಮಾಡೋದಿಲ್ಲ ಸರ್, ದಯವಿಟ್ಟು ನೀವು ಮಾಡೋದು ಇಲ್ಲ. ಪೂಜ್ಯ ಸ್ಥಾನದಲ್ಲಿ ಇಕ್ಕಿದಾರೆ ಯಾರನ್ನ ಗುರುಗಳು ಅಂದ್ರೆ ದಯವಿಟ್ಟು ಅವ್ರು ಬಯ್ಯಕ್ ಹೋಗ್ಬಿಡಿ ದಯವಿಟ್ಟು. ಬಿಡ, ಇದು ತಮಾಷೆ ಅಂತ ಮಾಡೋದಿಲ್ಲ, ತಂತಿಯ ಮೇಲಿನ ನಡಿಗೆ, ಯಾರು ಬೇಕಾದ್ರೂ ಬೀಳ್ಬೋದು. ಬಿಡ ಸರ್, ನಿಮ್ಗೊಂದು ಧನ್ಯವಾದ. ಒಂದು ಮೆಸೇಜ್ ನೀವೇ ಕಾಲ್ ಮಾಡಿದಕ್ಕೆ ನಿಮ್ಗೆ ಏನ್ ಮಾಡೋದು, ನಿನ್ ಮೆಸೇಜ್ ಜನಕ ತುಂಬಾ ರೋದನಾಮಯವಾಗಿತ್ತು ಮೆಸೇಜ್. ಬಿಡ, ನಾನ್ ಕಾಲ್ ಮಾಡೋಣ ಅನ್ಕೊಂಡೆ ಸರ್. ನಿಮ್ ಸಮಯ ನಾವು ವ್ಯರ್ಥ ಮಾಡಕ್ ಇಷ್ಟ ಆಗೋದಿಲ್ಲ ಸರ್, ತಲೆ ತಿನ್ನೋದು ಹಿಂಗೆಲ್ಲ ಇಷ್ಟ ಆಗಿ ಒಂದು ಮೆಸೇಜ್ ಮಾಡಿದೆ.
ರಿಟರ್ನ್ ಇಷ್ಟು ಬಿಸಿಯಲ್ಲಿ ಮಾಡಿದಕ್ಕೆ ನಿಮ್ಗೆ ಏನ್ ಮಾಡುದ ಪಾಪ ಹೊಟ್ಟೆ ಮನೆ ಅಹೋರಾತ್ರ ಏನಾದ್ರು ಆದ್ರೂ ದೇವರು ಎಲ್ಲಾರ್ಗೂ ಅನ್ನ ಕೊಡ್ತಾ ಇದಾರೆ ಅವ್ರಿಗೇನಾದ್ರೂ ಹೆಲ್ಪ್ ಅಂತೂ ಮಾಡಕ್ಕಾಗಲ್ಲ ನಮ್ ಕೈಲಿ ಅಟ್ ಲೀಸ್ಟ್ ನಾವು ಇಂತ ಅನಾಹುತಗಳು ಆಗದಂಗ್ ತಡೆಯೋಣ ಕಣ ಆಯ್ತು ಸರ್